ನಮಸ್ಕಾರ ರೀ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಜಿಂಬಾಬ್ವೆಯಿಂದ 8 ಆಟಗಾರರು, ಹೊಸಬರು 7 ಆಟಗಾರರು ಶ್ರೀಲಂಕಾ ವಿರುದ್ಧ ಸೀರೀಸ್ಗೆ T20 ಮತ್ತು ODIಗೆ ಸೆಲೆಕ್ಟ್ ಆಗಿದ್ದಾರೆ. ಅವರು ಯಾರ್ಯಾರು, ಪಂದ್ಯ ಯಾವಾಗ, ಇಲ್ಲಿ ನಾಯಕರಾಗಿ ಚೇಂಜ್ ಆಗ್ತಾ ಇದ್ದಾರೆ, ನಾಯಕರು ಯಾರು ಎಂಬುದು ಕೂಡ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವ್ರಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ, ವೀಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಮೋಟಿವೇಶನ್ ಮಾಡಿದ್ರೆ ಲೈವ್ ಆಗಿ ವೀಡಿಯೋ ತರಕಾಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ. ಸ್ನೇಹಿತರೆ, ಹೊಸಬ್ರು ಅದರಲ್ಲೇ ಪ್ಲೀಸ್ ಆಗಿ ಸಬ್ಸ್ಕ್ರೈಬರ್ ಆಗ್ರಿ. ಸ್ನೇಹಿತರೆ, 2024 T20 ವರ್ಲ್ಡ್ ಕಪ್ನಿಂದ ಬಂದಂಥ 7 ಆಟಗಾರರು, ಜಿಂಬಾಬ್ವೆ ಸೀರೀಸ್ನಿಂದ ಬಂದಂಥ ನಮ್ಮ ಭಾರತದ 8 ಆಟಗಾರರು ಯಾರಪ್ಪ ಅಂದರೆ, ಮೊದಲನೇದಾಗಿ ನೋಡಬೇಕಾದ್ರೆ, ಇವಾಗ ಮೊದಲನೇದಾಗಿ ಹೇಳಬೇಕಾದ್ರೆ, ಈ ಪಂದ್ಯ ಶ್ರೀಲಂಕಾ ಸೀರೀಸು T20 ಮೊದಲ ಸ್ಟಾರ್ಟ್ ಆಗುತ್ತೆ 27 ಜುಲೈ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಭಾರತ ತಂಡ ಮತ್ತೆ ರೆಡಿ ಆಗ್ತಾ ಇದ್ದಾರೆ ಗೆಲ್ಲಕ್ಕೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆಯೇ ಇಲ್ಲಿ ನಾಯಕರಾಗಿ ಯಾರು ಆಗ್ತಾರೆ ಅಂತ ಮೊದಲನೇದಾಗಿ ನೋಡಬೇಕಾದ್ರೆ, ಮೊದಲನೇ ಹೆಸರು ಕೇಳಿ ಬರ್ತಾ ಇದೆ ಹಾರ್ದಿಕ್ ಪಾಂಡ್ಯ, ಎರಡನೇ ಹೆಸರು ಕೇಳಿ ಬರ್ತಾ ಇದೆ ಸೂರ್ಯಕುಮಾರ್ ಯಾದವ್, ಮೂರನೇ ಹೆಸರು ಕೇಳಿ ಬರ್ತಾ ಇದೆ ಪಂತ್. ಈ 3 ಆಟಗಾರರಲ್ಲಿ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡಕ್ಕೆ ಶ್ರೀಲಂಕಾ ಸೀರೀಸ್ ಜೊತೆಗೆ ಯಾರು ಕ್ಯಾಪ್ಟನ್ ಆಗ್ಬೇಕೆಂಬುದು ಕೂಡ ಕಮೆಂಟ್ ಮಾಡಿರಿ. ಹಾಗೆಯೇ ಸ್ನೇಹಿತರೆ, ನಮ್ಮ ಅಭಿಪ್ರಾಯದ ಹೆಚ್ಚು ಹೆಸರು ಕೇಳಿ ಬರ್ತಾ ಇದೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಟಿ ಟ್ವೆಂಟಿಗೆ ಶ್ರೀಲಂಕಾ ಸೀರೀಸ್ಗೆ ನಾಯಕರಾಗಬೇಕಂತ ಕೂಡ ಹೆಚ್ಚು ಹೆಸರು ಕೇಳಿ ಬರ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ಇವಾಗ ಹಾರ್ದಿಕ್ ಪಾಂಡ್ಯನೇ ನಾಯಕರಾಗ್ತಾರೆ ಟಿ ಟ್ವೆಂಟಿ ಸೀರೀಸ್ಗೆ ಶ್ರೀಲಂಕಾ ವಿರುದ್ಧ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆ ಅನಿಸಿದ್ರೆ ಇವಾಗ ಜಿಂಬಾಬ್ವೆ ಇಂದ ಜೊತೆಗೆ ಆಡಿದಂಥ ಒಂದು 8 ಆಟಗಾರರು ಯಾರ್ಯಾರಿದ್ದಾರೆ ಅಂದರೆ, ಗಾಯಕ್ವಾಡು, ಜೈಸ್ವಾಲು, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸಂಗ್ ಅವರು ಬ್ಯಾಟಿಂಗ್ನಲ್ಲಿ ಆಯ್ಕೆ ಆದರೆ, ಆಲ್ರೌಂಡರಲ್ಲಿ ವಾಷಿಂಗ್ಟನ್ ಸುಂದರ್ ಕೂಡ ಒಂದು ಆಯ್ಕೆ ಆಗಿದ್ದಾರೆ. ಸ್ಪಿನ್ ಡಿಪಾರ್ಟ್ಮೆಂಟ್ನಲ್ಲಿ ಬಿಷ್ಣು ಇದ್ದಾರೆ. ಹಾಗೆಯೇ ಇಲ್ಲಿ ನೋಡಬಹುದು ಬಿಷ್ಣೋಯಿ ಜೊತೆಗೆ ಅದ್ಭುತವಾದಂಥ ಆಟಗಾರ ದುಬೆ ಕೂಡ ಆಲ್ರೌಂಡರಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇವ್ರ ಜೊತೆಗೆ ಮುಖೇಶ್ ಕುಮಾರ್ ಕೂಡ 8 ಆಟಗಾರರು ಸೆಲೆಕ್ಟ್ ಆಗಿದ್ದಾರೆ. ಈ ಕಡೆಯಿಂದ ನೋಡಬೇಕಾದ್ರೆ ನೋಡ್ಬೋದು, ವರ್ಲ್ಡ್ ಕಪ್ನಲ್ಲಿ ಆಡಿ ಗೆಲ್ಲಿಸಿ ಕೊಟ್ಟಂಥ ಆಟಗಾರರು ಒಟ್ಟಾರೆ 7 ಆಟಗಾರರು ಒಂದು ಸೆಲೆಕ್ಟ್ ಆಗಿದ್ದಾರೆ. ಅವ್ರು ಯಾರ್ಯಾರಿದ್ದಾರೆ ಅಂದರೆ, ಸೂರ್ಯಕುಮಾರ್ ಯಾದವ್, ಪಂತು ಅದ್ಭುತವಾದಂಥ ಆಟಗಾರ. ಈ 2 ಆಟಗಾರರು ಸಖತ್ತಾಗಿ ಆಡ್ತಾರೆ. ಇವ್ರ ಜೊತೆಗೆ ಪಾಂಡ್ಯ ಇದ್ದಾರೆ, ಅಕ್ಷರ್ ಪಟೇಲ್ ಇದ್ದಾರೆ. 2 ಆಟಗಾರರು ಅದ್ಭುತವಾದಂಥ ಆಟಗಾರ ಆಡ್ತಾ ಇದ್ದಾರೆ, ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್. ಹಾಗೆಯೇ ಕುಲ್ದೀಪ್ ಯಾದವ್, ಹರ್ಷದೀಪ್ ಸಿಂಗು, ಈ ಸಿರಾಜ್ ಕೂಡ ಒಂದು ಸೆಲೆಕ್ಟ್ ಆಗಿದ್ದಾರೆ. ಈ 7 ಆಟಗಾರರು ಸೆಲೆಕ್ಟ್ ಆಗಿದ್ದಾರೆ. ಹಾಗಾಗಿ ಒಟ್ಟಾರಾಗಿ ನಮ್ಮ ಶ್ರೀಲಂಕಾ ವಿರುದ್ಧ ಭಾರತ ತಂಡ ಗೆಲ್ಲೇಬೇಕಾದಂಥ ಒಂದು ಅನಿವಾರ್ಯ ಇಟ್ಕೊಂಡು ಬಂದು ಸೆಲೆಕ್ಟ್ ಆಗಿದ್ದಾರೆ. ಡೇಂಜರ್ ಆದಂಥ ತಂಡ ರೆಡಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಮುಂದೆ ಅನೇಕ ಚಾಂಪಿಯನ್ ಟ್ರೋಫಿ ಕೂಡ ಇದೆ. ಹಾಗಾಗಿ ಎಲ್ಲ ಸೆಲೆಕ್ಟ್ ಮಾಡುವಗೋಸ್ಕರ ಈ ರೀತಿಯಾಗಿ ಒಂದು ಸೆಲೆಕ್ಷನ್ ಮಾಡಿಕೊಂಡಿದ್ದಾರೆ. ಇಲ್ಲಿ ಶುಭ್ಮನ್ ಗಿಲ್ಗೆ ಒಂದು ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ಬೋದಾಗಿದೆ. T20ಗೆ ODIಗೆ ಸೆಲೆಕ್ಟ್ ಆಗ್ತಾರೆ ಅಂತ ಆದರೂ ಆಗ್ಬೋದು ಅಂತ ಕೂಡ ಹೇಳ್ಬೋದು. T20 ಸೀರೀಸ್ಗೆ ಇಲ್ಲಿ ರಿಯಾನ್ ಪರಾಗ್ ಅವರಿಗೆ ಒಂದು ಒಳ್ಳೆ ಅವಕಾಶ ಇತ್ತು ಮೊನ್ನೆ, ಅವರು ಕೂಡ ಮಿಸ್ ಮಾಡಿಕೊಂಡ್ರು, ಅವರಿಗೂ ಕೂಡ ಕೈ ಬಿಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಒಟ್ಟಾರಾಗಿ 15 ಆಟಗಾರರು ಯಾರ್ಯಾರಿದ್ದಾರೆ ಅಂದರೆ, ಮಿಕ್ಸ್ ಆಗಿ ನೋಡಬೇಕಾದ್ರೆ ಗಾಯಕ್ವಾಡ್ ಇದ್ದಾರೆ, ಹಾಗೆಯೇ ಅಭಿಷೇಕ್ ಶರ್ಮಾ ಇದ್ದಾರೆ, ಮತ್ತು ಇವ್ರ ಜೊತೆಗೆ ಜೈಸ್ವಾಲ್ ಕೂಡ ಇದ್ದಾರೆ. 3 ಆಟಗಾರರು ಸಖತ್ ಡೇಂಜರ್ ಆದಂಥ ಓಪನಿಂಗ್ ಸ್ಥಾನ ಎಲ್ಲಾದರೂ ಕೂಡ ಆಡ್ತಾರೆ ಇವ್ರು 3 ಆಟಗಾರರು. ಇವ್ರ ಜೊತೆಗೆ ಸೂರ್ಯಕುಮಾರ್ ಯಾದವ್, ಸಂಜು ಸ್ಯಾಮ್ಸಂಗು, ಪಂತ್ ಕೂಡ ಆಡ್ತಾರೆ. ಇವು ಒಟ್ಟಾರೆಯಾಗಿ ಒಂದು ಬ್ಯಾಟಿಂಗ್ ಲೈನಪ್ನಲ್ಲಿ ಸಖತ್ ಡೇಂಜರ್ ಅಂತ ಇಟ್ಕೊಂಡಿದ್ದಾರೆ. ಆಲ್ರೌಂಡರ್ ರೂಪದಲ್ಲಿ ನೋಡ್ಬೇಕಾದ್ರೆ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್, 4 ಆಟಗಾರರು ಆಲ್ರೌಂಡರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಬೌಲಿಂಗ್ ವಿಭಾಗದಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ನೋಡ್ಬೋದು ರವಿ ಬಿಷ್ಣು ಇದ್ದಾರೆ, ಅದ್ಭುತವಾದಂಥ ಆಟಗಾರ. ಕುಲ್ದೀಪ್ ಯಾದವ್ ಇದ್ದಾರೆ, ಮೊಹಮ್ಮದ್ ಸಿರಾಜ್ ಇದ್ದಾರೆ, ಹರ್ಷದೀಪ್ ಸಿಂಗ್ ಕೂಡ ಇದ್ದಾರೆ, ಮುಖೇಶ್ ಕುಮಾರ್ ಇದ್ದಾರೆ. ಈ 15 ಆಟಗಾರರು ಸಖತ್ತಾಗಿ ಡೇಂಜರ್ ಆದಂಥ ಒಂದು ತಂಡ ರೆಡಿ ಮಾಡ್ಕೊಂಡಿದ್ದಾರೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಪ್ಲೇಯಿಂಗ್ ಅಲೋನ್ ಇನ್ನೂ ಸೃಷ್ಟಿ ಮಾಡಿಲ್ಲ. ನಿಮ್ಮ ಅಭಿಪ್ರಾಯದ ಪ್ರಕಾರ ಪ್ಲೇಯಿಂಗ್ ಅಲೋನಲ್ಲಿ ಯಾರ್ಯಾರು ಇರಬೇಕು ಈ 15 ಆಟಗಾರರು, ಹಾಗೆಯೇ ಇವ್ರು ಬಿಟ್ಟು ಮತ್ತೆ ಡೇಂಜರ್ ಆದಂಥ ಆಟಗಾರರು ಮತ್ತು ಸ್ಕ್ವಾಡ್ನಲ್ಲಿ ಯಾರು ಸೇರಿಸಬೇಕೆಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ. ಧನ್ಯವಾದಗಳು ರೀ.